ಸರ್ ಈಗ ಸದ್ಯ ಪ್ರೆಸೆಂಟು ಮೋಸ್ಟ್ ಸಕ್ಸಸ್ಫುಲ್ ಇಂಡಸ್ಟ್ರಿ ಅಂದರೆ ಕನ್ನಡ ಇಂಡಸ್ಟ್ರಿ. ಪ್ರತಿ ಸಿನಿಮಾಗಳು ತುಂಬ ಸಿನಿಮಾಗಳು ಗೆಲ್ತಾ ಇದೆ. ಗಾಳಿಪಟ ಟೂ ಕೂಡ ಗೆಲ್ತು. ನಿಮ್ಗೆ ಹೇಗೆ ಅನಿಸುತ್ತೆ ಈ ಕನ್ನಡ ಇಂಡಸ್ಟ್ರಿ? ನಮ್ಮ ಇಂಡಸ್ಟ್ರೀಲಿ ಈ ಥರ ಹಿಟ್ ಆಗ್ತಿರೋದು ಖುಷಿಯಲ್ಲ ಅವರೇ. ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿನ. ಆ್ಯಂಡ್ ಇನ್ಮೇಲೆ ಬೇರೆ ಥರದ್ದೇ ಒಂದು ಇದಿರುತ್ತೆ. ಇದನ್ನು ಕ್ಲೀನಾಗಿ ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ಕಂಟೆಂಟ್ ವೈಸ್, ಮೇಕಿಂಗ್ ವೈಸ್, ಪ್ರಮೋಷನ್ ವೈಸ್, ಫ್ಯಾಂಟಾಸ್ಟಿಕ್. ಕಾಂತಾರ ಓಡ್ತಿರೋ ರೀತಿ ನೋಡಿದ್ರೆ ವೆರಿ ಹ್ಯಾಪಿ ಫಾರ್ ದಟ್. ಇವತ್ತು ಹೋಗಬೇಕಿತ್ತು ಫಿಲ್ಮ್ಗೆ, ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೆ, ಇಂಟರ್ವ್ಯೂ ಹಾಕ್ಕೊಂಡ್ರಿ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ಹೋಗಿದ್ದಾರೆ ನೋಡೋಕ್ಕೆ. ನೀವು ಪೋಸ್ಟ್ ಹಾಕಿದ್ರಿ ಇನ್ಸ್ಟಾದಲ್ಲಿ? ನಾನು ಅವಾಗ ಕಿನ್ನಿಯಲ್ಲಿದ್ದೆ, ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇತ್ತು. ವೆರಿ ಹ್ಯಾಪಿ ರಿಷಬ್ ಶೆಟ್ಟಿಗಾಗಿರ್ಬೋದು, ವಿಜಯ್ ಕಿರಂಗಿದರ್ ಅವ್ರಿಗೆ ಆಗಿರ್ಬೋದು, ಹೊಂಬಾಳೆ ಫಿಲ್ಮ್ಸ್, ವೆರಿ ಹ್ಯಾಪಿ. ಒಂದು ಸಿನಿಮಾ ಆ ಥರ ಆದಾಗ ವಿ ಆರ್ ಆಲ್ ಕನೆಕ್ಟೆಡ್, ಇಂಡಸ್ಟ್ರಿ ಈಸ್ ಕನೆಕ್ಟೆಡ್. ಒಂದು ಸಿನಿಮಾ ಆ ಮಟ್ಟದ ಹಿಟ್ ಆದಾಗ ಜನ ಬರ್ತಿದ್ದಾರೆ ನೋಡ್ತಿದ್ದಾರೆ ಅಂದಾಗ ಖುಷಿ ಆಗುತ್ತಲ್ಲ. ನಮ್ಮ ಇಂಡಸ್ಟ್ರಿ ಎಲ್ಲ ಇದೆ. ಹೌದು ಸರ್. ಆ ಥರದ್ದೊಂದು ಸಿನಿಮಾ ಅಂದರೆ ಫುಲ್ ಕಂಟೆಂಟ್ ಓರಿಯೆಂಟ್ ಫುಡ್ ರಿಯಲಿಸ್ಟಿಕ್ ಸಿನಿಮಾ ಮಾಡಬೇಕಂತ ನಿಮ್ಗೆ ಆಸೆ ಇದೆ ಸರ್? ಯಾ ಸಬ್ಜೆಕ್ಟ್ ಬರಬೇಕಲ್ಲ ಆ ಥರ. ಹೌದು ನಿಮ್ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸರ್ ಕೆಲವೊಂದು ಪಾತ್ರಗಳು. ಕೆಲವೊಂದು ಅಂತ ಅಲ್ಲ, ಎಲ್ಲ ಪಾತ್ರ ಸೂಟ್ ಆಗುತ್ತೆ. ಡೋಂಟ್ ಬ್ರ್ಯಾಕೆಟ್ ಮಾಡಬೇಡಿ ಕೆಲವೊಂದು. ಎಲ್ಲ ಥರ ಆ್ಯಸ್ ಎ ಆ್ಯಕ್ಟರ್ ಎಲ್ಲ ಥರ ಪಾತ್ರ ಮಾಡಬೇಕು. ಎಲ್ಲ ಥರ ಎಕ್ಸ್ಪರಿಮೆಂಟ್ ಜೊತೆಯಲ್ಲಿ ನೀವು ಕಮರ್ಷಿಯಲ್ಲಾಗಿ ಹೆಂಗೆ ತೋರಿಸ್ಬೇಕು ಅನ್ನೋದು ಕೂಡ ಇರಬೇಕು. ಏನಾಗುತ್ತೆ ಒಂದೊಂದು ಸಲ ಕಮರ್ಷಿಯಲ್ ಸೆಟಪ್ಪಲ್ಲಿ ಅಂದರೆ ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಸೊ ಅವೆರಡು ಬ್ಲೆಂಡ್ ಮಾಡಿಬಿಟ್ಟು ಹೆಂಗೆ ಮಾಡೋದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್.